ಎಲೆಕ್ಷನ್ ಟೈಮ್ ನಲ್ಲಿ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್. ವಿನಯ್ ಕುಲಕರ್ಣಿ ಕೂಡ ಕಾಂಗ್ರೆಸ್ ನ ನಾಯಕ, ಧಾರವಾಡ ಪ್ರವೇಶಿಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಎಲೆಕ್ಷನ್ ಟೈಮ್ ನಲ್ಲಿ ವಿನಯ್ ಕುಲಕರ್ಣಿಗೂ ಕೂಡ ದೊಡ್ಡ ಶಾಕ್ ಇದು. ಧಾರವಾಡ ಪ್ರವೇಶಿಸದಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ವಿನಯ್ ಸಲ್ಲಿಸಿದ ಎರಡು ಅರ್ಜಿಯನ್ನ ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಮಾಜಿ ಸಚಿವರ ಎಂಟ್ರಿಗೆ ಅನುಮತಿಯನ್ನ ನಿರಾಕರಿಸಿದೆ ಹೈಕೋರ್ಟ್. ಧಾರವಾಡ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿದೆ. ಹಾಗಿದಾಗ ಹೈಕಮಾಂಡ್ ಟಿಕೆಟ್ ಯಾಕೆ ಕೊಟ್ಟಿದೆ? ವಿನಯ್ ಕುಲಕರ್ಣಿ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಅಲ್ಲರಿ, ಧಾರವಾಡ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿರುವಾಗ ಹೇಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ? ಕ್ಷೇತ್ರದಲ್ಲಿ ಪ್ರಚಾರ ಮಾಡಲು ಅನುಮತಿ ಕೋರಿದ್ರು ವಿನಯ್ ಕುಲಕರ್ಣಿ. ಅನುಮತಿ ಸಿಗುವ ನಿರೀಕ್ಷೆಯಲ್ಲಿದ್ದ ಕುಲಕರ್ಣಿಗೆ ಈಗ ಆಘಾತ ಎದುರಾಗಿದೆ. ಕ್ಯಾಂಪೇನ್ ಮಾಡೋದು ಕೂಡ ಕಷ್ಟ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಧಾರವಾಡ ಪ್ರವೇಶಿಸಬಾರದು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಅರ್ಜಿಯನ್ನ ಸಲ್ಲಿಸಿದ್ರು ಧಾರವಾಡಕ್ಕೆ ಎಂಟ್ರಿ ಕೊಡೋದಕ್ಕೆ. ಆದರೆ ಈಗ ಆ ಅರ್ಜಿಯನ್ನ, ಎರಡೂ ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿರೋದ್ರಿಂದ ಮಾಜಿ ಸಚಿವರು ಈಗ ಧಾರವಾಡವನ್ನ ಎಂಟ್ರಿಗೆ ಆಗೋಗಿಲ್ಲ. ಧಾರವಾಡ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಏನು ನಿರ್ಬಂಧಿಸಿದೆಯಲ್ಲ, ಹಾಗಾಗಿ ಹೈಕಮಾಂಡ್ ಹೆಂಗೆ ಟಿಕೆಟ್ ಕೊಡ್ತು ಅಂತ ವಿನಯ್ ಕುಲಕರ್ಣಿ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಅಲ್ಲರಿ, ಸುಪ್ರೀಂ ಕೋರ್ಟ್ ಧಾರವಾಡಕ್ಕೆ ಎಂಟ್ರಿಯನ್ನು ನಿಷೇಧಿಸಿರುವಾಗ ಹೇಗೆ ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ? ಸೊ ಇದರಿಂದ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ವಿನಯ್ ಕುಲಕರ್ಣಿ ಅವರಿಗೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕಾದರೂ ಪರ್ಮಿಷನ್ ಕೊಡಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಕೇಳಿಕೊಂಡಿದ್ರು. ಆದರೆ ಈಗ ಅವರಿಗೆ ಯಾವ ಪ್ರಚಾರಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಅನುಮತಿ ಸಿಗುವ ನಿರೀಕ್ಷೆಯಲ್ಲಿದ್ದರು ಕುಲಕರ್ಣಿ, ಈಗ ಅವರಿಗೆ ದೊಡ್ಡ ಆಘಾತ ಆಗಿದೆ. ಸೊ ಹಾಗಾಗಿ ವಿನಯ್ ಕುಲಕರ್ಣಿ ಪರ ವಕೀಲರಿಗೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿದೆ.